ಈ ಮಾಡೆಲನ್ನು ನೋಡಿ, ಅದನ್ನು ಒತ್ತಿದರೆ ಅದು ಮಣಿಯುತ್ತದೆ. ಇದಕ್ಕಾಗಿ 9 ಸೆಂಟಿಮೀಟರ್ ಉದ್ದದ 6 ಪ್ಲಾಸ್ಟಿಕ್ ಕಾಫಿ ಸ್ಟಿರರ್, 6 ಸೆಂಟಿಮೀಟರ್ ಭುಜದ 8 ಸಮಭುಜ ತ್ರಿಕೋನಗಳು ಹಾಗೂ 24 ಪಿನ್ನುಗಳು ಬೇಕಾಗುವು. ಎರಡೂ ತ್ರಿಕೋನಗಳ ಮೂಲೆಗೆ ಪಿನ್ನನ್ನು ಚುಚ್ಚಿ ಎರಡು ಪಿನ್ನುಗಳನ್ನು ಸ್ಟಿರರ್ ಮೇಲೆ ಚುಚ್ಚಿ. ಇದೇ ರೀತಿಯಾಗಿ ಇನ್ನೆರಡು ತ್ರಿಕೋನಗಳ ಮೂಲೆಗೆ ಪಿನ್ನನ್ನು ಚುಚ್ಚಿ ಅದನ್ನು ಸ್ಟಿರರದ ಇನ್ನೊಂದು ಬದಿಯಲ್ಲಿ ಚುಚ್ಚಿ. ಹೀಗೆ ಇನ್ನೊಂದು ಸ್ಟಿರರಕ್ಕೂ ತ್ರಿಕೋನಗಳನ್ನು ಕೂಡಿಸಿ ಇನ್ನೊಂದು ಜೊತೆ ತಯಾರಿಸಿ. ತ್ರಿಕೋನದ ಇನ್ನೊಂದು ಬಿಂದುವಿಗೆ ಪಿನ್ ಚುಚ್ಚಿದಾಗ ಅದನ್ನು ಸ್ಟಿರರಕ್ಕೆ ಚುಚ್ಚಿ ಇದೇ ರೀತಿ ಇನ್ನೊಂದು ತ್ರಿಕೋನವನ್ನು ಕೂಡ ಮಾಡಿ. ಈಗ ಈ ಸ್ಟಿರರದ ಮೇಲೆ ಇನ್ನೆರಡು ತ್ರಿಕೋನಗಳನ್ನು ಚುಚ್ಚಿ. ಹೀಗೆ ಇಲ್ಲಿ ಒಂದು ರಚನೆ ತಯಾರಾಗುವುದು. ಇದೇ ರೀತಿ ಇನ್ನೆರಡು ಸ್ಟಿರರ್ಗಳನ್ನು ತ್ರಿಕೋನದ ಒಂದು ಬಿಂದುಗಳಿಗೆ ಚುಚ್ಚಿ ಒಂದು ಸ್ಟೇಬಲ್ ರಚನೆಯನ್ನು ಮಾಡಿಡಿ. ಇದನ್ನು ನಾಲ್ಕು ಬದಿಯಿಂದ ನೋಡಿ. ಈ ರೀತಿಯಾಗಿ ನೀವು ಒಂದು ಸ್ಟೇಬಲ್ ರಚನೆಯನ್ನು ಮಾಡಬಹುದು. ಬರೀ ಪಿನ್ನುಗಳು ಹಾಗೂ ತ್ರಿಕೋನಗಳ ಸಹಾಯದಿಂದ ಇದು ಒಂದು ಒಳ್ಳೆಯ ರಚನೆ. ಇದನ್ನು ನಾಲ್ಕು ಬದಿಯಿಂದ ನೋಡಿ. ಈಗ ಇದನ್ನು ಒತ್ತಿದಾಗ ಅದು ಮುರಿಯಲಾರದೆ ಇನ್ನೊಂದು ಆಕಾರದಲ್ಲಿ ಬದಲಾವಣೆಗೊಳ್ಳುವುದು. ಇದನ್ನು ನಾಲ್ಕು ಬದಿಯಿಂದ ಇನ್ನೊಮ್ಮೆ ನೋಡಿ. ಈಗ ಇದನ್ನು ಒಂದು ಬದಿಯಿಂದ ಒತ್ತಿದರೆ ಅದು ಮತ್ತೊಂದು ಆಕಾರದಲ್ಲಿ ಬದಲಾವಣೆಯಾಗುವುದನ್ನು ನೀವು ಗಮನಿಸಬಹುದು. ಈ ರೀತಿಯಾಗಿ ಮಣಿಯುವ ರಚನೆಯು ಬಹು ಮೋಜನ್ನು ಉಂಟು ಮಾಡುವುದು. ಇಲ್ಲಿ ನೋಡಿ, ಇನ್ನೊಮ್ಮೆ ಇದನ್ನು ನೀವು ನೋಡಬಹುದು. ಕೈಯಿಂದ ಅದನ್ನು ಮಣಿಸಿದರೆ ಮತ್ತೆ ಮೊದಲಿನ ಆಕಾರ ಬರುವುದು, ಹಾಗೂ ಕುಗ್ಗಿಸಿದರೆ ಚೆಂಡಿನಂತೆ ಕೂಡ ಇದನ್ನು ಆಡುವುದನ್ನು ನೀವು ಈಗ ನೋಡುತ್ತಿದ್ದೀರಿ.